ಇನ್ನು ಬೆಳಗಾವಿಗೆ ಕೂಡ ನಿಜಾಮುದ್ದೀನ್ ಕಂಟಕ ವ್ಯಾಪಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 3 ಕೊರೋನಾ ಪಾಸಿಟಿವ್ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಗೂ ನಿಜಾಮುದ್ದೀನ್ ಕಂಟಕ ಗೊತ್ತಾಗ್ತಾ ಇದೆ. ದೆಹಲಿಯ ಜಮಾತ್ಗೆ ತೆರಳಿದ್ದ 3 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಹೀಗಾಗಿ ಹಿರೇಬಾಗೇವಾಡಿ ಬೆಳಗುಂದಿ ಗ್ರಾಮ ಕ್ಯಾಂಪ್ ಪ್ರದೇಶದಲ್ಲಿ ಹೈ ಅಲರ್ಟ್, ಈ ಎರಡು ಗ್ರಾಮವನ್ನು ನಿರ್ಬಂಧಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗಿದೆ. ನಿತ್ಯ ಬಳಕೆ ವಸ್ತುಗಳ ಖರೀದಿಗೆ ಬೆಳಗ್ಗೆ 10 ಗಂಟೆಯವರೆಗೆ ಮಾತ್ರ ಅವಕಾಶ, ಆಮೇಲೆ ಲಾಕ್ಡೌನ್. ಬೆಳಗಾವಿ ದೆಹಲಿಯಿಂದ ಬೆಳಗಾವಿಗೆ ಬಂದ 3 ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ. ದೆಹಲಿಯಿಂದ ಬಂದ ಬಳಿಕ ಕಸಾಯಿ ಖಾನೆಯಲ್ಲಿ ಕೆಲಸ ಮಾಡಿದ್ದ ಒಬ್ಬ ಸೋಂಕಿತ ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಇನ್ನು 2 ಸೋಂಕಿತರು ಕೂಡ ದೆಹಲಿಯಿಂದ ರೈಲ್ನಲ್ಲಿ ಪ್ರಯಾಣವನ್ನು ಮಾಡಿದ್ರು. ಹಿರೇಬಾಗೇವಾಡಿ ಬೆಳಗುಂದಿ ಗ್ರಾಮ ಕ್ಯಾಂಪ್ ಪ್ರದೇಶದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಎರಡೂ ಗ್ರಾಮವನ್ನು ನಿರ್ಬಂಧಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ನಿತ್ಯ ಬಳಕೆಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಬೆಳಗ್ಗೆ 10 ಗಂಟೆ ತನಕ ಮಾತ್ರ ಅವಕಾಶ, ನಂತರ ಕಂಪ್ಲೀಟ್ ಲಾಕ್ಡೌನ್. ಓಕೆ, ಕೆಲವೊಂದು ಪಾಯಿಂಟ್ಸ್ ಈ ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಕೊರೋನಾ ಸೋಂಕಿತ ಬೆಳಗಾವಿಯ ಕೇಸ್ ನಂಬರ್ 126 ಟ್ರಾವೆಲ್ ಹಿಸ್ಟ್ರಿ. ಫೆಬ್ರವರಿ 4 ಬೆಳಗಾವಿಯಿಂದ ಸಂಪರ್ಕ ಕ್ರಾಂತಿ ರೈಲಿನ ಮುಖಾಂತರ ಬರ್ತಾರೆ ಇವರು. ಕೊರೋನಾ ಸೋಂಕಿತ ಬೆಳಗಾವಿಯ ಕೇಸ್ ನಂಬರ್ 126, ಗಮನಿಸಿ, ಕೇಸ್ ನಂಬರ್ 126. ಫೆಬ್ರವರಿ 4 ಬೆಳಗಾವಿಯಿಂದ ಸಂಪರ್ಕ ಕ್ರಾಂತಿ ರೈಲಿನ ಮುಖಾಂತರ ದೆಹಲಿಗೆ ಪ್ರಯಾಣ ಮಾಡ್ತಾರೆ. ಅದಾದ ನಂತರ ಫೆಬ್ರವರಿ 11 ಫೆಬ್ರವರಿ 18 ಇವರು ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ನಿಜಾಮುದ್ದೀನ್ ಮಸೀದಿಯ ಸಭೆಯಲ್ಲಿ ಇವರು ಭಾಗಿಯಾಗ್ತಾರೆ. ಫೆಬ್ರವರಿ 18 ಸಂಪರ್ಕ ಕ್ರಾಂತಿ ರೈಲಿನ ಮುಖಾಂತರ ಬೆಳಗಾವಿಗೆ ವಾಪಸ್ಸಾಗ್ತಾರೆ. ಕುಟುಂಬದ 5 ಜನರ ಸಂಪರ್ಕವನ್ನು ಪ್ರಾಥಮಿಕ ಸಂಪರ್ಕ, ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಈಗ ಪರಿಗಣನೆ ಮಾಡಿದ್ದಾರೆ. ಸೋಂಕು ಪೀಡಿತ ಸಂಖ್ಯೆ 126 ಟ್ರಾವೆಲ್ ಹಿಸ್ಟ್ರಿಯನ್ನು ತಾವೀಗ ನೋಡ್ತಾ ಇದ್ದೀರಾ. ಸೊ ಹೀಗಾಗಿ ಇಲ್ಲಿ ಆತಂಕ ಮನೆ ಮಾಡಿದೆ. ಇವರು ಫೆಬ್ರವರಿ 19 ವಾಪಸ್ ಬಂದರೂ ಕೂಡ ಇವರು ಯಾರ್ಯಾರ ಜೊತೆ ಪ್ರೈಮರಿ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅವರೆಲ್ಲರನ್ನೂ ಕೂಡ ಕ್ವಾರಂಟೈನ್ ಮಾಡಿ ಈಗ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ದಿಲೀಪ್ ಕುರುಂದವಾಡೆ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಈ 3 ಪಾಸಿಟಿವ್ ಕೇಸ್ ಬೆಳಗಾವಿಯಲ್ಲಿ ಯಾವ ರೀತಿ ಆತಂಕವನ್ನು ತಂದೊಡ್ಡಿದೆ? ಏನು ಜಿಲ್ಲಾಡಳಿತ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು? ಮುಖ್ಯವಾಗಿ ಏನಂತಂದ್ರೆ, ಏನು 3 ಪಾಸಿಟಿವ್ ಬರ್ತಾ ಇದ್ದಂತೆ ಬೆಳಗಾವಿ ಜಿಲ್ಲೆ ಮತ್ತು ನಗರ ತಲ್ಲಣಗೊಂಡಿರುವಂಥದ್ದು. ಯಾರಿಗೆ ಇದುವರೆಗೆ ಹೊರಬೇಡ ಬರಬೇಡ ಅಂತ ಹೇಳ್ತಾ ಇದ್ರು ಅವರೇ ಇವತ್ತು ಏನಂತಾರೆ, ಎಲ್ಲರೂ ತಮ್ಮ ತಮ್ಮ ಬಡಾವಣೆಗಳಲ್ಲಿ ಅಡ್ಡಿಕೊಂಡು ಏನಂತಾರೆ ಗುಂಡಿ ತೊಡ್ಕೊಂಡು ತಮ್ಮನ್ನು ತಾವೇ ಸುರಕ್ಷಣೆ ಮಾಡ್ಕೋತಾ ಇದ್ರು. ಇದುವರೆಗೆ ಪೊಲೀಸರು ಅಧಿಕಾರಿ ಹೇಳಿದ್ರು ಯಾರು ಕೇಳ್ತಾ ಇರಲಿಲ್ಲ. ಆದರೆ ಯಾವಾಗ ಪಾಸಿಟಿವ್ ಬಂದಿದೆ ಅಂತೇಳಿ ಸುದ್ದಿ ಆಗ್ತಾ ಇದ್ದಂತೆ ಬಹಳಷ್ಟು ಜನರು ಏನಂತಂದರೆ ಜಾಗೃತರಾಗಿ ಅವರ ಬಡಾವಣೆಗಳನ್ನು, ಅವರ ಏರಿಯಾಗಳನ್ನು ಅವರೇ ಲಾಕ್ ಮಾಡ್ಕೋತಾ ಇದ್ದಾರೆ. ಇದೊಂದು ವಿಶೇಷ ಸಂಗತಿ. ಇನ್ನೂ 3 ಏನು ಪಾಸಿಟಿವ್ ಪ್ರಕರಣ ಬಂದಿದೆ ಅಲ್ಲೆಲ್ಲವೂ ಕೂಡ ಏನಂತಾರೆ ಬಫರ್ ಜೋನ್ ಅನ್ನು ಈಗಾಗಲೇ ಬೆಳಗಾವಿ ಜಿಲ್ಲಾಧಿಕಾರಿ ನಿನ್ನೆ ರಾತ್ರಿ 10 ಏನಂತಾರೆ ಅನೌನ್ಸ್ ಮಾಡಿದ್ದಾರೆ. ಇವೆಲ್ಲ ಬಫರ್ ಜೋನ್ ಇರುತ್ತೆ ಮತ್ತು ಯಾರೂ ಕೂಡ ಆ ಕಡೆ ಹೋಗೋ ಹಾಗಿಲ್ಲ ಅಂತೇಳಿ. ಬಫರ್ ಜೋನಿಗೆ ಬರ್ತಕ್ಕಂಥ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲವನ್ನು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿರುವಂಥದ್ದು ಮತ್ತು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿರುವಂಥವು. ಇದಕ್ಕಿಂತ ವಿಶೇಷವಾಗಿ ಏನಂತಂದರೆ ಬೆಳಗಾವಿ ನಗರ ಮತ್ತು ಜಿಲ್ಲೆಯಲ್ಲಿ ಸುಮಾರು 27 ಸ್ವಾಬ್ ಟೆಸ್ಟ್ಗಳನ್ನು ಕಳಿಸಿದ್ರು ಶಿವಮೊಗ್ಗಕ್ಕೆ. ಅದರಲ್ಲಿ 27 ಬಂದಿರೋದು, ಅದರಲ್ಲಿ 3 ಏನಂತಂದರೆ ಪಾಸಿಟಿವ್ ಬಂದಿರೋದು. ಆದರೆ ಇನ್ನೊಂದು ಕಡೆ ಏನಂತಂದರೆ 6 ಸ್ವಾಬ್ ಟೆಸ್ಟ್ಗಳನ್ನು ಬೆಂಗಳೂರಿಗೆ ಕಳಿಸಿದ್ದಾರೆ. ಆ 6 ಸ್ವಾಬ್ ಟೆಸ್ಟ್ಗಳ ರಿಸಲ್ಟ್ ಇನ್ನೂ ಬರಬೇಕಾಗಿದೆ. ಅದು ಕೂಡ ಬಹಳಷ್ಟು ನಿರೀಕ್ಷೆಯಲ್ಲಿದ್ದಾರೆ ಬೆಳಗಾವಿಯ ಜಿಲ್ಲೆಯ ಆಡಳಿತಾಧಿಕಾರಿಗಳು. ಅರವಿಂದ್, ಓಕೆ, ಈಗ ಮತ್ತಷ್ಟು ಸಂಖ್ಯೆ ಜಾಸ್ತಿಯಾಗುವ ಸಾಧ್ಯತೆ ಇದೆ ಅಂತ ಜಿಲ್ಲಾಡಳಿತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ? ಹೇಗೆ? ಹೌದು, ದೆಹಲಿಯಿಂದ ಬಂದಂಥವರು 62 ಜನರನ್ನು ಈಗಾಗಲೇ ಕ್ವಾರಂಟೈನ್ ಮಾಡಿದರು. ಹಾಗೆ ನಿನ್ನೆ ಏನು ಒಂದು ಅವರು ಸಂಪರ್ಕ ಸಾಧಿಸಿದಕ್ಕಂಥ ಒಬ್ಬರು ಓರ್ವ ಮಹಿಳೆಯನ್ನು ಕೂಡ ಏನಂತಂದರೆ ಇವತ್ತು ಅವರು ಕ್ವಾರಂಟೈನಲ್ಲಿ ಇರುವಂಥದ್ದು. ಹೀಗಾಗಿ ಅವರ ಸ್ವಾಬ್ ಟೆಸ್ಟನ್ನು ಕೂಡ ಕಳಿಸಿದ್ರು. ಹೀಗಾಗಿ 63 ಜನರ ರಿಸಲ್ಟಲ್ಲಿ 27 ಜನ ರಿಸಲ್ಟ್ ಬಂದಿದೆ. ಆದರೆ ಇನ್ನೂ ಕೂಡ ಬರಬೇಕಾದ್ರೆ ಮತ್ತು ಇನ್ನೂ 29 ಜನರ ಸ್ವಾಬ್ ಟೆಸ್ಟನ್ನು ಇವತ್ತು ಕಳಿಸಿದ್ರೆ ಒಟ್ಟಾರೆ 32 ಜನರನ್ನು ಏನು ಕಳಿಸಿದ್ರು ಅದರಲ್ಲಿ 6 ರಿಸಲ್ಟ್ ಬರಬೇಕಾಗಿದೆ. ಇನ್ನೂ 29 ಜನರು ಪ್ಲಸ್ ಆ ಓರ್ವ ಮಹಿಳೆ ಅಂದರೆ ನಿನ್ನೆ ಏನು ವಶಕ್ಕೆ ಪಡೆದರೆ ಅವರೆಲ್ಲರೂ ಕೂಡ ಏನಂತಾರೆ ಇವತ್ತು ಅವರ ಸ್ವಾಬ್ ಟೆಸ್ಟ್ಗಳು ಇವತ್ತು ಸಂಜೆ ಅಥವಾ ನಾಳೆಗೆ ಬರುವ ನಿರೀಕ್ಷೆ ಇರುವಂಥದ್ದು. ಬಹಳಷ್ಟು ಆತಂಕ ಮನೆ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅರವಿಂದ್, ಓಕೆ, ದಿಲೀಪ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.